ಸರ್, ಮಾರ್ಕೆಟ್ ರೈಟು ಡೈನಮಿಕ್ ಆಗಿತ್ತು. ಪ್ರಾರಂಭದಲ್ಲಿ ನಿಮಗೆ ಗೊತ್ತು ಎಷ್ಟಕ್ಕಿತ್ತು, 2000 ರೂಪಾಯಿವರೆಗೂ ಇತ್ತು ಅತಿ ಹೆಚ್ಚಿನ ಬೆಲೆಗೆ ಪ್ರಾರಂಭದ. ಹಂತಂತವಾಗಿ ಸಪ್ಲೈ ಜಾಸ್ತಿ ಆದಂಗು ರೇಟ್ ಇಳಿತಾ ಬಂದಿದೆ. ಆ ರೇಟ್ ಆ ಸಂದರ್ಭದಲ್ಲಿ ಯಾವ ರೇಟ್ ಇತ್ತು ಆ ರೇಟಿನ ಪ್ರಕಾರದಲ್ಲಿ ಕೊಂಡ್ಕೊಳ್ಳುವಂಥದ್ದಾಗಿದೆ. ಹಾಗಾಗಿ ಇಲ್ಲೆಲ್ಲೂ ಯಾವುದೇ ರೀತಿಯಾದಂಥ ಹಣ ದುರ್ಬಳಕೆ ಮಾಡಿರೋಂಥದ್ದು ಎಲ್ಲೂ ಇಲ್ಲ. ಇದು ಕೇವಲ ಆಪಾದನೆ ಆಗಿದೆ ಹೊರತು ಸತ್ಯಕ್ಕೆ ದೂರವಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಯಾರು ಲೆಕ್ಕ ಸರ್ಕಾರದಲ್ಲಿ ಲೆಕ್ಕ ಕೊಟ್ಟಿದೆ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಸರ್. ಈ ಸಂದರ್ಭದಲ್ಲಿ COVID-19 ನಿರ್ವಹಣೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಜನರ ಕಷ್ಟ ಸುಖದಲ್ಲಿ ಭಾಗವಹಿಸಿ ಅವರ ಕೈ ಹಿಡಿಯುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಕೇವಲ ಇಂಥ ರಾಜಕೀಯ ಪ್ರೇರಿತವಾಗಿ ಆಪಾದನೆಗಳನ್ನು ಮಾಡೋದರಲ್ಲಿ ತೊಡಗಿರೋದು ನಿಜಕ್ಕೂ ದುರದೃಷ್ಟ. ನಾವೇನು ಹಾಗಾಗಿ ಅವ್ರನ್ನ ಪ್ರಶ್ನೆ ಮಾಡಬೇಡಿ ಅಂತಲ್ಲ, ಯಾವತ್ತು ಹೇಗೆ ಮಾಡಬೇಕು, ಯಾರೇನು ಲೆಕ್ಕ ಕೊಡೋದ್ರಿಂದ ತೊಗೊಂಡಿರೋ ಲೆಕ್ಕ ಕೊಡೋದ್ರಿಂದ ದೂರ ಹೋಗ್ಲಿಕ್ಕಾಗುತ್ತೆ ಸರ್. ಇದು ಭಯಭೀತರನ್ನಾಗಿ ಮಾಡೋದು, ಅಧಿಕಾರಿಗಳು ಕೆಲಸ ಮಾಡದೇ ಇದ್ದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳೆಲ್ಲರನ್ನೂ ಭಯ ಹುಟ್ಟಿಸ್ಬೇಕು. ಇವ್ರ ಮೇಲೆಲ್ಲ ಸರ್ಕಾರದ ಮೇಲೆಲ್ಲ ಇದನ್ನೆಲ್ಲ ಒಂದು ಮಸಿ ಬೆಳೆಯುವಂಥ ಕೆಲಸ ಆಗಬೇಕು. ಮಸಿ ಬೆಳೆದ್ಬಿಟ್ಟು ಎಲ್ಲರಲ್ಲೂ ಗೊಂದಲ ನಿರ್ಮಾಣ ಮಾಡೋಣ. ಜನರಿಗೆ ಯಾವುದೇ ರೀತಿಯಾದಂಥ ಸೇವೆ ಸಿಗಬಾರ್ದು, ಸೇವೆ ವಂಚಿತರಾಗಿರಬೇಕು ಅನ್ನೋಂಥ ಪ್ರಯತ್ನಗಳನ್ನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಇದಕ್ಕೆ ಯಾವುದಕ್ಕೂ ಹೆಚ್ಚಿನ ರೀತಿ ಮಹತ್ವವನ್ನು ಕೊಡದೆ ಖಂಡಿತ ಸರ್ಕಾರದ ಟ್ಯಾಕ್ಸ್ ಪೇಯರ್ ದುಡ್ಡು ಒಂದೊಂದು ರೂಪಾಯಿನೂ ಅಕೌಂಟೇಬಲ್ ಅದರಲ್ಲಿ ಎರಡು ಮಾತೇ ಇಲ್ಲ, ಖಂಡಿತ ಲೆಕ್ಕ ಕೊಡೋಂಥದ್ದಾಗುತ್ತೆ. ಯಾವುದನ್ನು ಲೆಕ್ಕ ಕೊಡದೇನೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಲೆಕ್ಕ ಕೊಡ್ತೀವಿ. ಈ ರಾಜಕೀಯ ಮಾಡೋದನ್ನ ನಿಲ್ಲಿಸಿ ಜನರ ಕಷ್ಟ ಸುಖಕ್ಕೆ ಅವರ ವಿಚಾರಕ್ಕೆ ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ